ಚುನಾವಣಾ ರಾಜಕೀಯದಿಂದ ಬಸವರಾಜ್ ರಿಟೈರ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ತುಮಕೂರಿನಿಂದ ಯಾರಾಗ್ತಾರೆ ಎಂ ಪಿ ಕ್ಯಾಂಡಿಡೇಟ್ ಚಿಕ್ಕನಾಯ್ನಳ್ಳಿ ಕುಣಿಗಲ್ ಕ್ಷೇತ್ರದ ಮೇಲೆ ಎಲ್ಲರ ಚಿತ್ತ ದೇವೇಗೌಡರನ್ನ ತುಮಕೂರು ಲೋಕಸಭಾ ಚುನಾವಣೆ ಕಳೆದ ಬಾರಿ ಹದಿನಾರು ಹದಿನೇಳು ಸಾವಿರ ಮತಗಳ ಅಂತರದಲ್ಲಿ ಸೋಲಿಸಂತ ಬಸವರಾಜ್ ಬಿಜೆಪಿಯಿಂದ ಗೆದ್ರು ಅವ್ರ ಮಗ ಜ್ಯೋತಿ ಗಣೇಶ್ ತುಮಕೂರು ಶಾಸಕ ಬಸವರಾಜ್ ಇಂದ ಮೊದಲು ಗೆಲ್ತಿರು ಬದಲಾದ ಸನ್ನಿವೇಶದಲ್ಲಿ ಬಿಜೆಪಿ ಸೇರಿದ್ರು ಬಿಜೆಪಿಯಿಂದ ಗೆದ್ರು ಅವ್ರ ವಿರುದ್ಧ ಈ ಹಿಂದೆ ಯಾರು ಗೆದ್ದಿದ್ರಲ್ಲ ಎರಡು ಸಾವಿರದ ಹದ್ನಾಲ್ಕರ ಲೋಕಸಭೆಯಲ್ಲಿ ಆ ಮುದ್ದನ್ಮೇಗೂಡು ಕೂಡ ಇವತ್ತು ಬಿಜೆಪಿ ಇದ್ದಾರೆ ನಾನು ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಆಗ್ತೀನಿ ಅಂತ ಘೋಷಣೆ ಮಾಡಿಬಿಟ್ಟಿದ್ದಾರೆ ಬಸವರಾಜ್ ಮುಂದಿನ ಚುನಾವಣೆಗೆ ಹೊಸ ಕ್ಯಾಂಡಿಡೇಟ್ ಬಿ ಜೆ ಬಿಜೆಪಿ ನಾಯಕರು ಇವರು ಘೋಷಣೆ ಮಾಡಿಲ್ಲ ಅಂತ ಕ್ಯಾಂಡಿಡೇಟ್ ಚೇಂಜ್ ಮಾಡೋದು ಅದು ಬೇರೆ ವಿಚಾರ ಚಿಕ್ಕನಾಯ್ಕನಹಳ್ಳಿಯಲ್ಲಿ ಹಾಲಿ ಶಾಸಕ ಮಾಧುಸ್ವಾಮಿ ಸಚಿವರು ಕೂಡ ಹೌದು ಅಲ್ಲಿ ಮತ್ತೊಬ್ಬ ನಾಯಕ ಬಿಜೆಪಿಯ ಹಳೇ ಹುಲಿ ಕಿರಣ್ ಕುಮಾರ್ ಸಹ ಟಿಕೆಟ್ಗಾಗಿ ಪೈಪೋಟಿಯನ್ನು ನಡೆಸ್ತಾ ಇದಾರೆ ಮಾಧುಸ್ವಾಮಿಯವರೇ ನೀವು ಲೋಕಸಭೆಗೆ ಹೋಗ್ಬಿಡಿ ಅಂತ ಒಂದಷ್ಟ್ರಂತೆ ಪಾರ್ಟಿಯವರು ಯಾಕೆ ಕಳ್ಸಿ ಕಳ್ಸದಾರ ಕಿರಣ್ ಕುಮಾರ್ ಕಳ್ಸಿ ಅಂತ ಅವರಂತೆ ಇನ್ನು ಮತ್ತೊಂದು ಕಡೆ ಕುಣಿಗಲಲ್ಲಿ ಕೃಷ್ಣಕುಮಾರ್ ಮೂರು ಮೂರ್ ಸಾರ್ ಸೋತ್ಪಟರು ಸತತವಾಗಿ ಬಿಜೆಪಿ ಅಪ್ ಅವರು ಮಾಜಿ ಸಂಸದ ಎರಡು ಬಾರಿ ಕುಣಿಗಲ್ನ ಶಾಸಕ ಕಾಂಗ್ರೆಸ್ನ ಹಿರಿಯ ಮುಖಂಡರಾಗಿದ್ದಂತ ಮುದ್ದನ್ಮೇಗೌಡರು ಈಗ ಬಿಜೆಪಿ ಸೇರಿದ್ದಾರೆ ಕುಣಿಗಲ್ನ ಆಸ್ಪೆರೆಂಟ್ ಕುಣಿಗಲ್ನಲ್ಲಿ ಟಿಕೆಟ್ನ ಕನ್ಫರ್ಮ್ ಮಾಡ್ಕೊಂಡೇ ಪಾರ್ಟಿ ಸೇರಿದ್ದಾರೆ ಅನ್ನೋದು ಬಲ್ಲ ಮೂಲಗಳ ಮಾಹಿತಿ ಗೊತ್ತಿರೋ ವಿಚಾರ ಆದರೂ ಕೃಷ್ಣಕುಮಾರ್ ಇಲ್ಲ ಇಲ್ಲ ಮುದ್ದನ್ಮೇಗೌಡರು ಎಂ ಹೋಗ್ತಾರೆ ಎಂ ಪಿಗ ಹೋಗ್ತಾರೆ ಅಂತ ಅಂತವ್ರೆ ಆದರೆ ಕುಣಿಗಲ್ ವಿಧಾನಸಭಾ ಕ್ಷೇತ್ರ ಸೇರೋದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಮುದ್ದನ್ಮೇಗೌಡರಿಗೆ ಲೋಕಸಭೆಗಿಂತ ವಿಧಾನಸಭೆ ಟಿಕೆಟ್ ಕೊಡೋದರಿಂದ ಆ ತು ಮುದ್ದನ್ಮೇಗೌಡರು ಈ ಹಿಂದೆ ತುಮಕೂರಿನಲ್ಲಿ ಮೋದಿ ಅಲೆ ಇದ್ದಾಗಲೂ ಎರಡು ಸಾವಿರದ ಹದಿನಾಲ್ಕರ ಲೋಕಸಭೆ ಕಾಂಗ್ರೆಸ್ಸಿಂದ ಗೆದ್ದಿದ್ರು ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸೇರುವಂತಹ ತುರುವೇಕೆರೆ ಗುಬ್ಬಿ ಚಿಕ್ಕನಾಯ್ಕನಳ್ಳಿ ತುಮಕೂರು ನಗರ ತುಮಕೂರು ಗ್ರಾಮಾಂತರ ಹಾಗೆ ತಿಪ್ಪೂರಲ್ಲಿ ಇವರ ಪ್ರಭಾವ ಇದೆ ಅಲ್ಲಿ ವರ್ಕೌಟ್ ಆಗುತ್ತೆ ನಾವು ಲೆಕ್ಕಾಚಾರ ಹಾಗಾಗಿ ಅವ್ರಿಗೂ ಟಿಕೆಟ್ ಕೊಡಿ ಅಂತ ಉಳಿದವರ ವಾದ ಸೆಟ್ಟಿಂಗ್ ಎಮ್ ಎಲ್ ಎ ಮತ್ತು ಎಕ್ಸ್ ಎಮ್ ಎಲ್ ಎಗಳದು ಬಹುತೇಕ ಮುದ್ದನ್ ಮೇಗೌಡರು ಅಲ್ಲಿ ಕೃಷ್ಣಕುಮಾರ್ ಕುಮಾರ್ ಮುದ್ದನ್ ಮೇಗೌಡರು ಎಂ ಅಂತ ಯಾವ ಇವರು ಹೇಳ್ತಾರೆ ಇಲ್ಲ ಕೃಷ್ಣಕುಮಾರ್ನ ಕಳಿಸ್ತಾರೆ ಅಂತ ಒಟ್ಟಾರೆ ತುಮಕೂರಲ್ಲಿ ಬಸವರಾಜ್ ಈಗ ರಿಟೈರ್ಡ್ ತಗೊಂಡಿರೋ ಹಿನ್ನೆಲೆ ಅವರೇ ಘೋಷಣೆ ಮಾಡಿರೋ ಹಿನ್ನೆಲೆ ಈಗ ಚಿಕ್ಕನಾಯಕಳ್ಳಿಯಲ್ಲಿ ಮಾಧುಸ್ವಾಮಿ ಆರ್ ಕಿರಣ್ ಕುಮಾರ್ ಅಥವಾ ಕುಣಿಗಲಲ್ಲಿ ಮುದ್ದನ್ ಅಥವಾ ಕೃಷ್ಣಕುಮಾರ್ ಈಗ ಯಾರೋ ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಚರ್ಚೆ ಆಗ್ತದೆ ಪಿಲಿ ಕಿಂಗ್ನ ಕೋತಿ ಮಾಡ್ತಾರೆ ಕೋತಿನ ಕಿಂಗ್ ಮಾಡ್ತಾರೆ ಯಾರನ್ನ ಏನ್ ಬೇಕಾದ್ರು ಮಾಡ್ತಾರೆ ಅವ್ರ ಶಕ್ತಿಯುತವಾಗಿವರಲ್ಲ ಮೊದಲೊಂದು ಕಾಲ ಆಯಿತು ಕಾಂಗ್ರೆಸ್ ಅಲ್ಲಿ ನಿಲ್ಲಿಸೋರು ಜನ ಓಟ್ ಆಗ್ತಾರೆ ಅಂತ ಅದು ಬಿಜೆಪಿ ಬಂದ್ಬಿಟ್ಟಿದೆ ಈಗ ಬಿಜೆಪಿ ಯಾರು ನಿಲ್ಸೋರು ಗೆತ್ಕತ್ತರ ಅನ್ನೋ ವಾತಾವರಣ ಸೃಷ್ಟಿ ಮಾಡಿಕೊಡೋರು ಲೋಕಸಭೆ ಚುನಾವಣೆ ನಾಟ್ ವಿಧಾನಸಭೆ ಎಷ್ಟೋ ಜನ ಹಂಗೆ ಕರ್ಕ ಬಂದು ಏನೇನೋ ಮಾಡ್ಬಿಟ್ಟವ್ರು ಅವ್ರು ಹೆಂಗೆಂಗೋ ಮಾಡ್ತಾರ ಗೊತ್ತಲ್ಲ ಕೆಲವ್ರು ನಿಮಗೆ ಒಂದಷ್ಟ ಎಂಪಿಗಳು ಒಂದಷ್ಟು ಎಮ್ ಎಲ್ ಗಳು ಸೊ ಹಾಗಾಗಿ ತುಮಕೂರಿನಲ್ಲಿ ಬಸವರಾಜ್ ನಂತರ ಒಂದಷ್ಟು ಚರ್ಚೆ ಶುರುವಾಗಿದೆ ಅದು ಚರ್ಚೆ ಜಾಸ್ತಿ ಆಗ್ತಾರು ಚಿಕ್ಕನಾಕ್ನಳ್ಳ ವಿಧಾನಸಭಾ ಕ್ಷೇತ್ರ ಹಾಗೆ ಕುಣಿಗಲ್ಲಲ್ಲಿ ನಿಮ್ಮ ಪ್ರಕಾರ ಬಿಜೆಪಿಯ ಮುಂದಿನ ತುಮಕೂರು ಸಂಸತ್ ಚುನಾವಣೆಯಲ್ಲಿ ಪಿಯಿಂದ ಯಾರು ಕಂಟೆಸ್ಟ್ ಮಾಡ್ತಾರೆ ಹಾಗೆ ಸೋತಲ್ಲೇ ಗೆದ್ದು ರಿಟೈರ್ಡ್ ಆಗಬೇಕು ಅಂತ ದೇವೇಗೌಡರು ಏನಾರ ಭಾವಿಸಿದಾರ ದೇವೇಗೌಡರು ಮತ್ತೆ ಕಡೆ ಚುನಾವಣೆ ಅಂತ ಎರಡು ಸಾವಿರದ ಒಂದೇ ವರ್ಷ ತಾನೆ ಅದನ್ನು ದೇವೇಗೌಡರನ್ನ ಸ್ಪರ್ಧೆ ಮಾಡ್ತಾರೆ ತುಮಕೂರಲ್ಲಿ ಸೋತಲ್ಲೇ ಗೆಲ್ಲಬೇಕು ಅನ್ನೋ ಹಠ ಅವ್ರಿಗಿದೆಯಾ ಏನು ಕತೆ ಬಿ ಜೆ ಪಿ ಕ್ಯಾಂಡಿಡೆಟ್ ಯಾರಾಗ್ತಾರೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ